ಸರ್ ಅಲ್ಲಿ ಹೇಳ್ಕೊಂಬಾರ್ದಿತ್ತು ಕೆರಿಯರ್ಗೆ ತುಂಬ ಏಟ್ ಆಗುತ್ತೆ ಅದು ಏನೋ ಹುಡುಗ ಒಪ್ಪಿಕೊಂಡ ಸರ್ ಇವತ್ತು ಯಾರು ಇಲ್ಲ ಸರ್ ನಮ್ಮ ಕೈನ ನಾವೇ ನಂಬಕಾಗಲ್ಲ ಎಲ್ಲ ಚೆನ್ನಾಗಿದ್ರೇನೆ ಎಲ್ಲರೂ ನೆಂಟ್ರಿಸ್ಟ್ ಬಂದು ಬಳಗ ಫ್ರೆಂಡ್ಶಿಪ್ ನಮ್ಮ ಚೆನ್ನಾಗಿದ್ದು ನಾವು 16 ಜನ ಕಾರು ಮೋಜು ಮಸ್ತು ಮಾಡ್ತಿದ್ರೆ ಎಲ್ಲರೂ ಬರ್ತಾರೆ ನಿನ್ನ ಲೈಫ್ ಏನು ಅಂತಾನೂ ಕೇಳಲ್ಲ ಸ್ವಲ್ಪ ಕುಗ್ದಾಗ್ಲೇ ಓ ಇವಳು ಹಿಂಗೆ ಅವನು ಹಂಗೆ ಅಂತ ಹೇಳ್ತಾರೆ ಯಾಕೆ ನಾವು ಈಗ 51 ವರ್ಷ ನನಗೆ ನಾನು ಎಲ್ಲಾ ತರ ಲೈಫ್ ನೋಡ್ಬಿಟ್ಟಿದ್ದೀನಿ ಅವರು ಅಲ್ಲಿ ಹೇಳ್ಕೊಂಡಿದ್ದ ಪ್ರತಿಯೊಂದು ವಿಷಯನೂ ನಿಮಗೆ ಗೊತ್ತಿತ್ತ ಮೊದಲೇ ಗೊತ್ತಿತ್ತಂದ್ರೆ ಸರ್ ನನಗೆ ಗೊತ್ತಿದ್ರು ಗೊತ್ತಿಲ್ಲದಂಗೆ ಸುಮ್ಮನೆ ಇದ್ದೆ ನಾನು ನನ್ನ ಹೆಂಡತಿ ಗೊತ್ತಿತ್ತು ಎಲ್ಲಾನು ಆದರೆ ನನಗೆ ಗೊತ್ತಿದ್ರು ಕೂಡ ಕೆದಕಿ ನಾವು ಯಾಕೆ ಇದು ಮಾಡಕ್ಕೆ ಹೋಗಬೇಕು ಅವರೇ ಕಲ್ತ್ಕೊತಾರೆ ಅಂತ ಬಿಟ್ರಿ ಸರ್ ತಿದ್ಗತಾರೆ ಇವತ್ತಲ್ಲ ನಾಳೆ ತಿದ್ಗತಾರೆ ಹೇಳಿದ್ರು ಅವಾಗೂ ಹಿಂಗೇನೆ ಆಟ ಮಾಡೋದು ಓ ನಂಗೆ ಗೊತ್ತು ಬಿಡು ನೀನೆಲ್ಲ ಹಿಂಗೆ ಮಾತಾಡೋದು ನೀವೆಲ್ಲ ಹಿಂಗೆ ಹೇಳೋದು ಅನ್ನೋಳು ಹಿಂಗೆ ಇದು ಮಾಡೋಳು ಬಟ್ ಅವಳು ಚೆನ್ನಾಗಿ ಬುದ್ಧಿ ಇದೆ ಅವಳು ತುಂಬಾನೇ ಚಾಲಕಿ ಇದ್ದಾಳೆ ಯಾವುದೇ ರೀತಿಯಲ್ಲೂ ಇದು ಮಾಡ್ಕೊಳ್ಳಲ್ಲ ಅಂತ ನಂಬಿಕೆ ಒಂದಿತ್ತು ತುಂಬಾನೇ ಅವಳ ಮೇಲೆ ಸರ್ ನಮ್ಮ ಮಗನಿಗಿಂತ ನನ್ನ ಮಗಳ ಮೇಲೆ ತುಂಬಾ ನಂಬಿಕೆ ನನಗೆ ಅವಳು ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಜೈಸ್ಕೊಂಡು ಬರ್ತಾಳೆ ಅನ್ನೋ ಒಂದು ಇದು ಇತ್ತು 10 ಜನ ಗಂಡಸರ ಮಧ್ಯೆ ಬೇಕ ನಿಂತ್ಕೊಂಡು ಎಲ್ಲರಿಗೂ ಆವಾಜ್ ಹಾಕಿ ಮಾತಾಡ್ತಾರೆ ಅಷ್ಟು ಕೆಪಾಸಿಟಿ ಇದೆ ಅವಳಿಗೆ ನೋಡಿ ಅದು ಯಾಕೋ ಅಪ್ಪ ಅಮ್ಮ ಅನ್ನೋ ವಿಷಯಕ್ಕೆ ಈ ಥರ ಆದ್ಲು ಅಂದ್ರೆ ನನಗೆ ನಂಬಕ್ಕೆ ಇವತ್ತಿಗೂ ನಾನು ಕಣ್ಣು ಮುಚ್ಕೊಂಡು ಮನಗಿದೆ ಏನು ಕೇಳಿದ್ರು ಈ ಮಾತು ಏನು ಕೇಳಿದ್ರು ಅನ್ಸ್ತದೆ ನನಗೆ ಬೆಳಗಿರೋದೆಲ್ಲ ಹಾಲು ಅಂತ ನಂಬ್ತಾಳೆ ಯಾರನೇ ಆಗ್ಲಿ ಇಮಿಡಿಯೇಟ್ಲಿ ತುಂಬಾ ಹಚ್ಕೊಂಡ್ಬಿಡ್ತಾಳು